ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ಕಿನ್ ಸೇಜಿನ್ ಯೂಟ್ಯೂಬ್ ಚಾನಲ್. ಸರ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಸ್ ಆ್ಯಪ್ನಲ್ಲಿ ಆರ್ಡರ್ ಮಾಡಿದ್ದನ್ನು ಕ್ಯಾನ್ಸಲ್ನ ಯಾವ ರೀತಿ ಮಾಡುವಂಥ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈಗ ಮೊದಲೇದಾಗಿ ನಾವೀಗ ಮಿಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನಮಗೆ ಇಲ್ಲಿ ನೋಡ್ಬೋದು, ನಿಮಗಿಲ್ಲಿ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ ಓಪನ್ ಮಾಡಿಕೊಂಡ ನಂತರ. ನಿಮಗೆ ನಂತರ ಕೆಳಗಡೆಯಲ್ಲಿ ನೋಡ್ಬೋದು ಆರ್ಡರ್ ಅಂತ ಇರುತ್ತೆ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, ನೀವು ಆರ್ಡರ್ ಮಾಡಿರ್ತೀರ. ಸೊ ನಿಮಗೆ ಯಾವುದು ಕ್ಯಾನ್ಸಲ್ ಮಾಡಬೇಕಾಗಿದೆ ನೋಡಿ, ಆ ಒಂದು ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡ ತಕ್ಷಣ ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಒಂದು ಪ್ರಾಡಕ್ಟ್ ಯಾವಾಗ ಬರುತ್ತೆ ಅಂದರೆ 14 ಜುಲೈ ತಾರೀಕಿಗೆ ಬರುತ್ತೆ. ಸೊ ನಿಮಗೆ ಫ್ರೆಂಡ್ಸ್ ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂತಂದರೆ ಫ್ರೆಂಡ್ಸ್ ನಿಮಗೇನಾದರೂ ಅದು ಸಿಪ್ಡ್ ಆಗಿದರೆ ಕ್ಯಾನ್ಸಲ್ ಆರ್ಡರ್ ಬರೋದಿಲ್ಲ. ಸೊ ನೀವು ಡೆಲಿವರಿ ಆದಮೇಲೆ ಈಸಿಯಾಗಿ ರಿಟರ್ನನ್ನು ಕೂಡ ಮಾಡ್ಬೋದು. ಸೊ ಈಗ ನನಗೆ ಕ್ಯಾನ್ಸಲ್ ಆರ್ಡರ್ ಇದೆ. ಸೊ ಇದು ಸಿಪ್ಡ್ 8ನೇ ತಾರೀಕಿಗೆ ಸಿಪ್ ಆಗ್ತದೆ. ಸೊ 8ನೇ ತಾರೀಕು ಒಳಗಡೆ ಫ್ರೆಂಡ್ಸ್ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. 8ನೇ ತಾರೀಕು ಮೇಲುಗಡೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡೆಲಿವರಿ ಮಾಡಿದ್ಮೇಲೆ ನೀವು ಕ್ಯಾನ್ಸಲನ್ನು ಮಾಡ್ಬೋದು ಅಂದರೆ ರಿಟರ್ನನ್ನು ಮಾಡ್ಬೋದು. ಸೊ ಈಗ ನಾನು ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನಮಗೆ ಇಲ್ಲಿ ಸೆಲೆಕ್ಟ್ ರೀಸನ್ ಫಾರ್ ಕಲೆಕ್ಷನ್ ಅಂತ ಕ್ಯಾನ್ಸಲೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವಿಲ್ಲಿ ಯಾವ್ದು ನಿಮಗೆ ಕ್ಯಾನ್ಸಲ್ಗೆ ಏನು ರೀಸನ್ ಆಗಿರುತ್ತೆ ನೋಡಿ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಪ್ಲೇಸ್ಡ್ ಡೂಪ್ಲಿಕೇಟ್ ಆರ್ಡರ್ ಬೈ ಮಿಸ್ಟೇಕ್ ಅಂತ ಇರುತ್ತೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ಈಗ ನಾವು ರೀಸನ್ ಕೂಡ ಇಲ್ಲಿ ಹೇಳಬೇಕಾಗುತ್ತೆ ಇನ್ನೊಂದ್ಸಲ. ಸೊ ಅದನ್ನೇ ನೀವು ಮತ್ತೆ ಇನ್ನೊಂದ್ಸಲ ಬರ್ಕೊಳ್ಳಿ. ಇಲ್ಲಿ ನೋಡ್ಬೋದು ಕ್ಯಾನ್ಸಲ್ ಪ್ರಾಡಕ್ಟ್ ಅಂತ ಇದೆ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ಆರ್ಡರ್ ಕ್ಯಾನ್ಸಲ್ ಆಗಿದೆ, ಇಲ್ಲಿ ಕ್ಯಾನ್ಸಲ್ ಅಂತ ಬಂದಿದೆ ನೋಡ್ಬೋದು ಫ್ರೆಂಡ್ಸ್ ನೀವಿಲ್ಲಿ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.